ಅಯ್ಯಪ್ಪನ ದರ್ಶನಕ್ಕೆ ಅಂತ ಗಂಟೆ ಗಟ್ಟಲೆ ದಿನಗಟ್ಟಲೆ ಕ್ಯೂ ನಿಂತರೂ ಕೂಡ ದರ್ಶನ ಮಾತ್ರ ಸಿಗ್ತಾ ಇಲ್ಲ. ಅಯ್ಯಪ್ಪನ ದರ್ಶನಕ್ಕೆ ಅಂತ ತೆರಳಿದಾದ್ರೆ ಆದ್ರೆ ಅಲ್ಲಿ ಗಂಟೆ ಗಟ್ಟಲೆ ಕ್ಯೂ ನಿಂತರೂ ಕೂಡ ದರ್ಶನ ಸಿಗ್ತಾ ಇಲ್ಲ. ಕೇರಳದ ಶಬರಿಮಲೆಯಲ್ಲಿ ಅಯ್ಯಪ್ಪನ ಭಕ್ತರು ಪರದಾಡ್ತಾ ಇದ್ದಾರೆ. ಅಯ್ಯಪ್ಪನ ದರ್ಶನಕ್ಕೆ ಸಾಗರೋಪಾದಿಯಲ್ಲಿ ಜನರು ಹರಿದು ಬರ್ತಾ ಇದ್ದಾರೆ. ಇದರಿಂದ ನೂಕು ನುಗ್ಗಲು ಉಂಟಾಗಿದೆ. ಕಾಲಿಡೋದಕ್ಕೂ ಕೂಡ ಜಾಗವಿಲ್ಲದಷ್ಟು ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ. ಸಾಗರೋಪಾದಿಯಲ್ಲಿ ಶಬರಿಮಲೆಗೆ ಭಕ್ತರು ಆಗಮಿಸ್ತಾ ಇದ್ದಾರೆ. ಇದರಿಂದ ಬಸ್ಗಳು ರಶ್, ಟ್ರೈನ್ಗಳು ರಶ್, ಕ್ಯೂನಲ್ಲೂ ಕೂಡ ಜನವೋ ಜನ. ಅನ್ನ ನೀರು ಸಿಗದೆ, ದರ್ಶನವೂ ಸಿಗದೆ ಭಕ್ತರು ವಾಪಸ್ ಆಗ್ತಾ ಇದ್ದಾರೆ. ಸೂಕ್ತ ವ್ಯವಸ್ಥೆಯನ್ನ ಮಾಡಿದಂತ ಕೇರಳ ಸರ್ಕಾರದ ವಿರುದ್ಧ ಈಗ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಅಯ್ಯಪ್ಪನ ದರ್ಶನಕ್ಕೆ ಅಂತ ಬೇರೆ ಬೇರೆ ಊರುಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ ಆಗಮಿಸ್ತಾರೆ, ಕ್ಯೂ ನಿಲ್ತಾರೆ, ಗಂಟೆ ಗಟ್ಟಲೆ ಕ್ಯೂ ನಿಂತರೂ ಕೂಡ ಅಯ್ಯಪ್ಪನ ದರ್ಶನ ಸಿಗ್ತಾ ಇಲ್ಲ. ಅದರ ಜೊತೆಯಲ್ಲಿ ಅಲ್ಲಿನ ವ್ಯವಸ್ಥೆ, ಅಲ್ಲಿ ಈಗಾಗಲೇ ನೀರಾಗಿರ್ಬೋದು, ಬಿಸ್ಕೆಟ್ ಆಗಿರ್ಬೋದು, ಇದರ ವ್ಯವಸ್ಥೆಯನ್ನ ಮಾಡಿದ್ದೀವಿ ಅಂತ ಹೇಳ್ತಾರೆ. ಆದ್ರೆ ಅಯ್ಯಪ್ಪನ ದರ್ಶನವನ್ನ ಪಡೆಯೋದಕ್ಕೆ ಬಂದಂತ ಆ ಯಾತ್ರಾರ್ಥಿಗಳು ಹೇಳ್ತಾ ಇರೋದು, ಭಕ್ತರು ಹೇಳ್ತಾ ಇರೋದು, ಅಂತ ಯಾವುದೇ ವ್ಯವಸ್ಥೆಯನ್ನ ಇಲ್ಲಿ ಮಾಡಿಲ್ಲ ಅಂತ. ಭಕ್ತರು ಪರದಾಡ್ತಾ ಇದ್ದಾರೆ ಒಂದ್ ಕಡೆ, ಮತ್ತೊಂದು ಕಡೆಯಲ್ಲಿ ಎಷ್ಟು ರಶ್ ಇದೆ ಅಂತ ಅಂದ್ರೆ ಕಾಲಿಡೋದಕ್ಕೂ ಅಲ್ಲಿ ಜಾಗ ಇಲ್ಲ. ಬಸ್ ರಶ್, ಇನ್ನು ಬರ್ತಾ ಇರುವಂತಹ ಟ್ರೈನ್ ರಶ್, ಪ್ರತಿಯೊಂದು ಕಡೆಯಲ್ಲೂ ಕೂಡ ಜನವೋ ಜನ. ಅಲ್ಲಿ ಎಷ್ಟು ಸಾಗರೋಪಾದಿಯಲ್ಲಿ ಜನ ಆಗಮಿಸ್ತಾರೆ ಅಂತಂದ್ರೆ, ಈಗಾಗಲೇ ದರ್ಶನ ಆರಂಭ ಆಗಿದೆ. ಮೊನ್ನೆ 16ನೇ ತಾರೀಕಿನಿಂದ ಆರಂಭವಾದಂತಹ ದರ್ಶನ, ಆ ನಂತರದಲ್ಲಿ ಅನೇಕರು ಆಗಮಿಸ್ತಾ ಇದ್ದಾರೆ. ದಿನದಲ್ಲಿ ಲಕ್ಷಗಟ್ಟಲೆ ಜನ ಬಂದು ದರ್ಶನವನ್ನ ಪಡಿತಾ ಇದ್ದಾರೆ. ಆದ್ರೆ ಬರ್ತಾ ಇರುವಂತವರಿಗೆ ಒಂದಷ್ಟು ವ್ಯವಸ್ಥೆಗಳನ್ನ ಮಾಡಬೇಕು, ಆದ್ರೆ ಅಲ್ಲಿ ವ್ಯವಸ್ಥೆಗಳು ಆಗಿಲ್ಲ ಅನ್ನುವಂಥದ್ದು ಈಗ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರೋದು ಒಂದು. ಮತ್ತೊಂದು ಕಡೆಯಲ್ಲಿ ಕ್ಯೂ ನಿಂತ ನಂತರದಲ್ಲೂ ಕೂಡ ದರ್ಶನ ಸಿಗ್ತಾ ಇಲ್ಲ ಅಂತ ಜನ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೀಲ್ಲ ನೋಡ್ಬೋದು.